ಪಾಪ ನೆನ್ನೆ ಮುದ್ದು ಮಂಡ್ಯದಲ್ಲಿ ಕೊತ್ತತ್ತಿ ಕೆರಗೋಡು ಭಾಗಕ್ಕೆ ನಮ್ಮ ಅಶೋಕ್ ಸಾಂಬ್ರಾಟ್ ಅವರು ಬಂದು ಜೆ ಡಿ ಎಸ್ನ ಲಾಟ್ರಿ ಬಗ್ಗೆ ಮಾತನಾಡಿದ್ದಾರೆ. ಜೆ ಡಿ ಎಸ್ಸು ಲಾಟ್ರಿ ನಿರೀಕ್ಷೆ ಮಾಡಿ ಕೆಲಸ ಮಾಡ್ತಾ ಇಲ್ಲ, ಲಾಟ್ರಿ ಹೊಡೆಯುತ್ತೆ ಅಂತೇಳಿ. ಅವೆಲ್ಲ ಕೃತಕ ಅನ್ನೋದು ನಮಗೂ ಗೊತ್ತಿದೆ. ಮತ್ತು 15-20 ಸ್ಥಾನ ಅಂತಕ್ಕಂಥ ಏನು ಹೇಳ್ತಾ ಇದ್ದಾರೆ, ಬಿ ಜೆ ಪಿಯ ಕಳೆದ 3 ವರ್ಷದ ಆಡಳಿತದಲ್ಲಿ ಆ ಪಕ್ಷದ ಸಂಖ್ಯೆ ಎಲ್ಲಿಗೆ ಬರುತ್ತೆ ಅನ್ನೋದು ಮೊದಲು ಅವರು ನೋಡ್ಕೋಬೇಕು. ನಾನು ಅಶೋಕ್ ಅವ್ರಿಗೆ ಹೇಳ್ತಕ್ಕಂಥದ್ದು, ಅಶೋಕ್ ಅವರು ಜೊತೆಯಲ್ಲಿ ಅವರ ಹಲವಾರು ಸ್ನೇಹಿತರುಗಳು ಜೆ ಡಿ ಎಸ್ ಪಕ್ಷದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಯಾರು ಇನ್ನೊಬ್ಬ ಮಹಾನುಭಾವ ಅದಂತ ಜೆ ಡಿ ಎಸ್ಸಿಗೆ ಮತ ಕೊಟ್ಟುಬಿಟ್ರೆ ಅದಂತೂ ಕಣ್ಣಿಗೆ ನಾವೇನೋ ಚುಚ್ಕೊಂಡಂಗೆ ಅಂತೇಳಿ ಅವನ್ಯಾರೋ ಮಹಾನುಭಾವ ಹೇಳೋವನೆ. ಬಡವರಿಗೆ ಸ್ಥಾಪನೆ ಆದಂಥ ವಿಶ್ವವಿದ್ಯಾನಿಲಯಗಳನ್ನು ಸ್ವೇಚ್ಛಾಚಾರ ಮಾರಾಟ ಮಾಡಿ ಬಡವರ ಶಿಕ್ಷಣದ ಒಂದು ಚ್ಯುತಿ ತಂದು ಇವರೆಲ್ಲ ದೇಶ ಉದ್ಧಾರ ಮಾಡ್ತೀವಿ ಅಂತ ಭಾಷಣ ಮಾಡೋದು ನೋಡ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆ ರೈತರಿಗೆ ಕೊಟ್ಟಿದ್ದೇನೆ ಇವರು. 200 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ ಎಲ್ಲಿದ್ದರು ಇವರೆಲ್ಲ, ಸಾಮ್ರಾಟರು ಇನ್ನು ಅಶ್ವಥ್ ನಾರಾಯಣ ಇವರೆಲ್ಲ. ಈಗ ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಮಮಕಾರ ಏನು ಹುಟ್ಟಿದೆ, ನಾನು ಮಂಡ್ಯ ಜಿಲ್ಲೆಯ ಹಲವಾರು ಅಭಿವೃದ್ಧಿಗಳ ಬಗ್ಗೆ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಬಜೆಟ್ನಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಬೇಕಾದ್ರೆ ಕೆಕೆ ಹಾಕೊಂಡು ನಕ್ಕೊಂಡು ಮಂಡ್ಯ ಜಿಲ್ಲೆ ಬಜೆಟ್ಟು ಅಂತೇಳಿ ಲಘುವಾಗಿ ವಿಧಾನಸಭೆಯಲ್ಲಿ ಮಾತನಾಡಿದಂಥವ್ರು ಈಗ ಮಂಡ್ಯ ಜಿಲ್ಲೆ ಜನತೆ ಮೇಲೆ ಮತ್ತೆ ಬಂದಿದೆ ಇವರಿಗೆಲ್ಲ.